ಚುಟ್ಟು ಅಂತೈತಿ ಹಾಡು ನೆನಪಾಯ್ತಾ? ಸೊ ಆಶಿಕಾ ರಂಗನಾಥ್ ಅವ್ರ ನೆನಪಾದ್ರ? ಈ ಹಾಡು ಅವ್ರದೇ, ನಮ್ಮ ಕನ್ನಡ ಪ್ರತಿಭೆ ಆಶಿಕಾ ರಂಗನಾಥ್. ಇವತ್ತು ನಾನು ನಿಮ್ಗೆಲ್ಲಾರ್ಗೂ ಆಶಿಕಾ ರಂಗನಾಥ್ ತರ ಹೇಗೆ ಕಾಣೋದು ಅಂತ ಮೇಕಪ್ ಲುಕ್ ಅಲ್ಲಿ ತೋರಿಸ್ ಅಂತ. ನೋಡಕ್ಕಿಂತ ಮುಂಚೆ ನಾನ್ ಸುಮಾರು ಅಷ್ಟು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಇಂದ ನಮ್ಮ ಪೋರ್ಸ್ ಚೆನ್ನಾಗಿ ಲಾಕ್ ಆಗುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಕೆಮಿಕಲ್ ಪ್ರೊಸೀಜರ್ ಅಂದ್ರೆ ಮೇಕಪ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಒಳ್ಳೆ ಮಾಯಿಶ್ಚರೈಸರು. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಕಮ್ ಡೇ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ವಿ ಜಾನ್ ಕಂಪ್ನಿದು. ಸನ್ಸ್ಕ್ರೀನ್ ನೀವು ಹಚ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು, ಅದು ನೈಟ್ ಇರಲಿ ಡೇ ಇರಲಿ. ನೆಕ್ಸ್ಟ್ ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಯಾವುದೇ ಥರದ ಐ ಶ್ಯಾಡೋ ಮೇಕಪ್ ಇಲ್ಲ, ಮತ್ತು ಯಾವುದೇ ಥರದ್ದು ತುಂಬಾ ಹೆವಿ ಮೇಕಪ್ ಅವ್ರು ಯೂಸ್ ಮಾಡಿಲ್ಲ. ಸೊ ಆದ್ರಿಂದ ಈ ಮೇಕಪ್ ಟ್ಯುಟೋರಿಯಲ್ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಅದನ್ನೇ ಕನ್ಸೀಲರ್ನೇ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ಸೊ ಪಾಂಡ್ಸ್ದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ನೀವು ಫೌಂಡೇಶನ್ ಅದು ಇದು ಏನೂ ಹಚ್ಚಿಲ್ಲ ಅಂದ್ರೂ ನಿಮ್ಮ ಫೇಸಿಗೆ ಗ್ಲೋ ಮತ್ತು ಒಳ್ಳೆ ಥರದಲ್ಲಿ ಕಲರ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಐಬ್ರೋ ಪೆನ್ಸಿಲ್ಲು. ಸೊ ಐಬ್ರೋ ಪೆನ್ಸಿಲ್ ಆದಮೇಲೆ ಕಾಜಲ್ಲು. ಅವ್ರ ಕಾಜಲ್ಲು ಮತ್ತು ಐಲೈನರಲ್ಲೇ ಅವರ ಕಣ್ಣಿನ ಮೇಕಪ್ನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಸಿಂಪಲ್ ಆಗಿ ಒಳ್ಳೆ ಮೇಕಪ್ ಅವ್ರದ್ದು. ಸೊ ನೀವೂ ಯಾವ್ದಾದ್ರು ಕುರ್ತಾ ಟಾಪ್ ಹಾಕೊಂಡಾಗ ಅವ್ರ ಮೇಕಪ್ನ ಟ್ರೈ ಮಾಡ್ಬೋದು. ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ಐಲೈನರಿಂದ ಒಂದು ಚಿಕ್ಕ ಬೊಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅವರು ಸ್ವಲ್ಪ ಸಣ್ಣ ಇರೋದ್ರಿಂದ ಕಾಂಟೋರಿಂಗ್ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಹೈಲೈಟರಲ್ಲೇ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಕಾಂಟೋರಿಂಗು ಆಗಬೇಕು, ಹೈಲೈಟರು ಆಗಬೇಕು, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಸಿಂಪಲ್ ಲುಕ್ಕು, ಆಶಿಕಾ ರಂಗನಾಥ್ ಲುಕ್ಕು ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.